ಫ್ರೆಂಡ್ ಫೋನ್ನ ಪಾಸ್ವರ್ಡ್ ಟೈಪ್ ಮಾಡಿ ಚೆಕ್ ಮಾಡಿದ್ದೀರಾ? ಚೆಕ್ ಮಾಡಿದ್ದೀನಿ. ಹೌದು, ಯಾರು ಅಂತ ಹೇಳಲ್ಲ, ಬಿಕಾಸ್ ನಂದೊಂದು ದೊಡ್ಡ ಗ್ಯಾಂಗ್ ಇದೆ ನನ್ನ ಕಾಲೇಜಲ್ಲಿ. ಚೆಕ್ ಮಾಡಿಬಿಟ್ಟು ನೋಡ್ಬಿಟ್ಟು ಅದನ್ನು ಬೇರೆಯವ್ರಿಗೆಲ್ಲ ಹೇಳಿದ್ದೀನಿ ಏನು ಅಂತ. ಯಾರು ಅಂತ ನಾನು ಈಗಲೂ ಹೇಳಲ್ಲ, ಬಿಕಾಸ್ ಅವ್ರು ನೋಡ್ತಾರೆ ಇದನ್ನ. ತುಂಬಾ ಮೋಜುಗರದ ಪರಿಸ್ಥಿತಿಯಲ್ಲಿ ಡಾನ್ಸ್ ಮಾಡಿದ್ದೀರಾ? ಇಲ್ಲ, ಆ ಥರ ಮುಜುಗರದ ನಾನು ತಗೊಳಕ್ಕೆ ಹೋಗಲ್ಲ. ಇಲ್ಲಿ ಕಂಫರ್ಟಬಲ್ ಇಲ್ಲ ಅಂದ್ರೆ ಅದನ್ನು ಮಾಡೋದೇ ಇಲ್ಲ. ಸೊ ಆಬ್ವಿಯಸ್ಲಿ ಇಲ್ಲ ಕಂಫರ್ಟಬಲ್. ತುಂಬಾ ಹಿಂಸೆ ಆಗುವಂತಹ ಸನ್ನಿವೇಶದಲ್ಲಿ ಸುಳ್ಳು ಹೇಳಿ ಹೊರಗಡೆ ಹೋಗಿದ್ದೀರಾ? ಹೌದು, ಆಗದೇ ಇಲ್ಲ ಅಂದಾಗ ಎಸ್ಕೇಪ್ ಆಗ್ಬಿಡ್ತೀನಿ, ನಾನು ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ರಾತ್ರಿ ಲೇಟ್ ಆಗಿ ಮಲಗಿ ಶೂಟಿಂಗ್ಗೆ ಲೇಟ್ ಆಗಿ ಹೋಗಿರೋ ಎಕ್ಸಾಂಪಲ್ ಇದೆಯಾ? ಇಲ್ಲ, ಬಟ್ ರೀಸೆಂಟಾಗಿ ನಾನು ಯಾವ ಆ ಥರ ಮಾಡಿಲ್ಲ. ಶೂಟ್ ಅಂದ್ರೆ ಅಲರ್ಟ್ ಆಗ್ಬಿಡ್ತೀನಿ ಇಷ್ಟು ಗಂಟೆ ಇದು ಅಂತ. ಬಟ್ ರೀಸೆಂಟಾಗಿ ಬೇಗ ಹೋಗ್ಬಿಟ್ಟು ಕಾರಲ್ಲೇ ಮಲ್ಕೊಂಬಿಟ್ಟಿದ್ದೆ. ಅದು ಇಡೀ ಸೆಟ್ ತುಂಬ ಸ್ಪ್ರೆಡ್ ಆಗೋಗಿತ್ತು. ಆರೋಹಿ ಕಾರಲ್ಲಿ ಮಲ್ಕೊಂಬಿಡಿದ್ದಾರೆ, ಆರೋಹಿ ಕಾರಲ್ಲಿ ಮಲ್ಕೊಂಬಿಡಿದ್ದಾರೆ ಅಂತ. ಅಷ್ಟೇ, ಇನ್ಯಾವತ್ತು ನಾನು ಲೇಟಾಗೇನು ಹೋಗಿಲ್ಲ. ನಿಮ್ಮ ಸೀರಿಯಲ್ ಟೀಮ್ಮೇಟ್ ಜೊತೆ ಸೀರಿಯಸ್ ಆಗಿ ಜಗಳ ಮಾಡಿ ಮಾತು ಬಿಟ್ಟಿದ್ದೀರಾ? ಹೌದು, ಸೀರಿಯಲ್ ಟೀಮ್ಮೇಟ್ಸಲ್ಲಿ ನನಗೊಬ್ರು ತುಂಬ ಬೆಸ್ಟ್ ಫ್ರೆಂಡ್ ಇದ್ದಾರೆ. ಅಂದರೆ ನಾನು ಹುಮ್ಮಳೆ ಆಗಿರಲಿ ಇದಾಗಿರಲಿ ಒಬ್ರು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಅವ್ರ ಜೊತೆ ನಾನು ಯಾವಾಗಲೂ ಜಗಳ ಆಡ್ತಿರ್ತೀನಿ. ಸೀರಿಯಸ್ ಅಂದರೆ ಈಗ ಅವ್ರು ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಜಗಳ. ಇನ್ನೇನು ಇಲ್ಲ, ಸೀರಿಯಲ್ ಟೀಮ್ಮೇಟ್ಸ್ ಅಂತ ಜಗಳ ಆಡಿಲ್ಲ. ಈಗ ಅದೇ ಸೀರಿಯಲ್ ಟೀಮ್ಮೇಟ್ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ, ನಾನು ಅವರು ಜಗಳ ಆಡ್ತಾನೆ ಇರ್ತೀವಿ. ಫೇವ್ರೆಟ್ ಫುಡ್ ಟೇಬಲ್ ಮೇಲಿದೆ, ಬಟ್ ಅಚಾನಕ್ ಆಗಿ ಒಂದಷ್ಟು ಫುಡ್ ಫ್ಲೋರ್ಗೆ ಬೀಳ್ಸಿದ್ದೀರಾ? ಇಲ್ಲ, ಯಾವಾಗ ತಿಂತೀನಿ ಅಂತ ನೋಡ್ತಿರ್ತೀನಿ, ಬೀಳ್ಸೋದೆಲ್ಲ ಸೀನ್ ಇಲ್ಲ. ಶಾಪಿಂಗ್ಗೆ ಹೋದಾಗ ಸೇಲ್ಸ್ ಮನ್ ಮೇಲೆ ರೇಗಾಡಿರೋದು, ಚೆನ್ನಾಗಿ ಬೈದಿರೋದು ಇದೆಯಾ? ಇಲ್ಲ ಅಂತಾನೆ ಹೇಳ್ತೀನಿ, ಮುಂದೆ ಬೈದಿಲ್ಲ ಹಿಂದೆ ಬೈದು. ಒಂದು ಸ್ವಲ್ಪ ಒಂದು 100 ರೂಪಾಯಿ ಕಮ್ಮಿ ಮಾಡಿದ್ರೆ ಏನಾಗ್ತಿತ್ತು ಅಂತ. ಆನ್ಲೈನ್ ಶಾಪಿಂಗ್ ಮಾಡಿದಾಗ ಚೆನ್ನಾಗಿ ಕಾಣಿಸಿದ ಡ್ರೆಸ್ ಡೆಲಿವರಿ ಆದಾಗ ಬೇರೆ ತರ ಇದ್ದದ್ದು? ಹೌದು, ಕೆಟ್ಟದಾಗಿರುತ್ತೆ, ಅವಾಗ ಬೇಡ ಅಂತ ವಾಪಸ್ ಮಾಡಿದ್ವಿ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ತುಂಬಾ ಬೇಜಾರಾಗಿದ್ಯಾ? ಹಾಗಾದ್ರೆ ಆ ಸೀನ್ ಯಾವುದು? ಹೌದು, ಸಾನಿಯಾ ಇದರಲ್ಲಿ ಒಂದು ಹರ್ಷ ಮತ್ತು ಸಾನಿಯಾ ಒಂದು ಫೈಟ್ ಇದೆ, ಅದರಲ್ಲಿ ನನಗೆ ಚೆನ್ನಾಗಿ ಮಾಡಿಲ್ಲ ಅನ್ನೋದೊಂದು ರಿವ್ಯೂ ಬಂತು. ಸೊ ನನಗೆ ಅದು ಚೆನ್ನಾಗಿರಲಿಲ್ಲ. ಹೌದು, ಒಪ್ಕೋತೀನಿ. ಶೂಟಿಂಗ್ಗೆ ಹೋಗೋ ತರಾತುರಿಯಲ್ಲಿ ಫುಡ್ ಬಾಕ್ಸ್ ಮರೆತು ಮತ್ತೆ ಡನ್ಸೋ ಮಾಡಿಸಿದ್ದೀರಾ? ಇಲ್ಲ, ಫುಡ್ ನಾನು ಏನು ಬಾಕ್ಸ್ ತೊಗೊಂಡೋಗಲ್ಲ, ಬಿಕಾಸ್ ನನ್ನ ಮನೇಲಿ ಯಾರೂ ಇರಲ್ಲ ಕೊಡೋಕ್ಕೆ. ಶೂಟಲ್ಲೇ ಹೋಗು, ಊಟ ಮಾಡ್ಕೊಳ್ಳೋದು ಇಲ್ಲ ತೊಗೊಳ್ಳೋದು. ಅಮ್ಮ ಏನಾದರೂ ಬಹುಶಃ ಅಂದರೆ ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಚಿಕ್ಕಮಗಳು, ಅಮ್ಮ ಏನಾದರೂ ಬಹುಶಃ ಇದ್ರೆ ದಿವಸ ಲಂಚ್ ಬಾಕ್ಸ್. ಹಂಗೆ ಸೂಪರ್ ಆಗಿರೋ ಫೀಮೇಲ್ ಲೆಕ್ಚರರ್ನ ನೋಡಿ ಜೆಲಸ್ ಆಗಿದ್ರ? ಇಲ್ಲ, ಸೂಪರ್ ಆಗಿರೋ ನಾನು ನೋಡೇ ಇಲ್ಲ ಅನ್ಸುತ್ತೆ. ಕಾಲೇಜ್ಗೆ ಹೋಗೋ ಟೈಮ್ನಲ್ಲಿ ಲೆಕ್ಚರರ್ಗೆ ಕಾಳು ಹಾಕಿದ್ರ? ಇಲ್ಲ, ಏನಕ್ಕೆ ಅಂದರೆ ಪಿ ಯುಲಿದ್ದಾಗ ಕಾಳು ಹಾಕೋ ಥರ ಯಾರೂ ಇರಲಿಲ್ಲ, ಆ್ಯಂಡ್ ಆವಾಗ ಅದು ಫೋಕಸ್ ಇರಲಿಲ್ಲ. ಈ ಡಿಗ್ರಿಗೆ ಬಂದರೆ ಬರೀ ನಮಗೆ ವಿಮೆನ್ಸ್ ಟೀಚರ್ ಲೇಡೀಸ್ ಟೀಚರ್ ಇರೋದು ಕಾಳು ಹಾಕೋತ್ತರ. ಮೆಸೇಜ್ ಟೈಪ್ ಮಾಡಿ ಕನ್ಫ್ಯೂಷನ್ನಲ್ಲಿ ಡಿಲೀಟ್ ಮಾಡಿದ್ದೀರಾ? ಮಾಡಿದರೆ ಆ ಮೆಸೇಜ್ ಯಾವುದು? ಓ ಇಲ್ಲ, ಕನ್ಫ್ಯೂಷನಲ್ಲಿ ಏನು ಮಾಡಿರಲ್ಲ, ಸ್ಪೆಲ್ಲಿಂಗ್ ತಪ್ಪು ಮಾಡಿಬಿಟ್ಟಿರ್ತೀನಿ. ಸೊ ಅದನ್ನು ಡಿಲೀಟ್ ಮಾಡಿರ್ತೀನಿ, ತುಂಬ ಮಾಡಿಬಿಟ್ಟಿದ್ದೀನಿ ಅದನ್ನು. ಶೂಟಿಂಗ್ ಇಲ್ದಿರೋ ಟೈಮ್ನಲ್ಲಿ ಜಾಸ್ತಿ ನಿದ್ರೇನೇ ಮಾಡೋದು? ಇದು ನಿಜವಾಗ್ಲೂ ನಿಜ, ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ. ನನಗೆ ಸುತ್ತಾಡೋದು ಅಂದ್ರೇ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಇಲ್ಲಿಗೆ ಬಂದಾಗ ನನ್ನ ಫ್ರೆಂಡ್ಸ್ ಸಿಕ್ಕಿದವರು ಹಂಗೆ ಇದ್ದರು. ಕಾಲೇಜು ಇದು ಏನಾದರೂ ಬರ್ಡೇ ಪಾರ್ಟೀಸ್ ಅಂದರೆ ಪಲ್ಟಿ ಹೊಡೆದ್ರೆ ಗರುಡ ಮಾಲ್ ಇದೆ, ಅಷ್ಟು ಬಿಟ್ಟರೆ ನಿದ್ದೆನೇ ನನಗೆ ಪ್ರಪಂಚ.